ಪ್ರತಿದಿನ ಬೆಳಗಿನ ತಿಂಡಿಗೆ ಇಡ್ಲಿ ದೋಸೆ ತಿಂದು ಬೋರ್ ಆಗಿದೆಯಾ? ಹಾಗಾದ್ರೆ ಇವತ್ತು ತುಂಬಾ ರುಚಿಯಾಗಿರತಕ್ಕಂತ ಹಾಗೂ ಅಷ್ಟೇ ಮೃದುವಾಗಿರುವಂತ ಪಡ್ಡು ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೇನೆ. ಈ ಪಡ್ಡು ತಿನ್ನೋದಕ್ಕೆ ಯಾವುದೇ ಚಟ್ನಿ ಆಗಲಿ ಸಾಂಬಾರ್ ಆಗಲಿ ಏನೂ ಬೇಕಾಗುವುದಿಲ್ಲ, ಹಾಗೆ ತಿನ್ನಬಹುದು. ಅಷ್ಟು ರುಚಿಯಾಗಿರ್ತದೆ ಈ ಪಡ್ಡು. ಹಾಗಾದ್ರೆ ಮತ್ತ್ಯಾಕ ತಡ, ಬನ್ನಿ ಶುರು ಮಾಡೋಣ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅಚಾರ್ ಮನೆ ಕಿಚನ್. ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ರೇಷನ್ ಅಕ್ಕಿಯನ್ನು ತಗೊಂಡಿದ್ದೇನೆ. ಇದಕ್ಕಿವಾಗ ಒಂದೂವರೆ ಸ್ಪೂನ್ ಆಗುವಷ್ಟು ಮೆಂತ್ಯನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಅಕ್ಕಿ ಮೆಂತ್ಯ ಎಲ್ಲ ಮುಳುಗುವಷ್ಟು ನೀರನ್ನು ಸೇರಿಸ್ಬಿಟ್ಟು ಇದನ್ನು ಒಂದು 4-5 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ಇವಾಗ ನೋಡಿ, 4 ಗಂಟೆ ಆದಮೇಲೆ ಅಕ್ಕಿ ಮೆಂತ್ಯ ಎಲ್ಲ ಚೆನ್ನಾಗಿ ನೆನೆದಿದೆ ಅಂತ. ಇವಾಗ ಈ ಅಕ್ಕಿಯನ್ನು ನೀರು ಬಸಿದ್ಬಿಟ್ಟು ಮಿಕ್ಸಿಯಲ್ಲಿ ರುಬ್ಕೋಬೇಕು. ನಾನು ಮಿಕ್ಸಿ ಜಾರಿಗೆ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇವಾಗ ನಾನಿಲ್ಲಿ 1 ಕಪ್ ಆಗುವಷ್ಟು ಕಾಯಿತುರಿಯನ್ನು ಕೂಡ ಸೇರಿಸ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಳ್ಳಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ತೀರಾ ನೀರನ್ನು ಹಾಕಿಬಿಟ್ಟು ತೆಳು ಮಾಡ್ಕೋಬೇಡಿ. ನೋಡಿ, ಈ ಹದದಲ್ಲಿದ್ದರೆ ಸಾಕು ಹಿಟ್ಟು. ಇವಾಗ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಪೂರ್ತಿ ರಾತ್ರಿ ಇಡಬೇಕು. ಮಾರನೇ ದಿನ ಬೆಳಗ್ಗೆ ತೆಗೆದು ನೋಡಿದಾಗ ನೋಡಿ ಹಿಟ್ಟು ಎಷ್ಟು ದಪ್ಪ ಆಗಿದೆ ಅಂತ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಇದಕ್ಕೆ ನಾನು 1¼ ಕಪ್ನಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲನ ರಾತ್ರಿ ರುಬ್ಬಿದ ಮೇಲೆ ಹಾಕೋಬಾರ್ದು, ಬೆಳಗ್ಗೆ ಸೇರಿಸ್ಕೋಬೇಕು. ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಹಿಟ್ಟು ಈ ಹದದಲ್ಲಿದ್ದರೆ ಸಾಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಪಡ್ಡಿನ ಬಂಡಿಯನ್ನು ಒಲೆ ಮೇಲೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಕಾದಿದೆ. ಒಂದು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಬಿಟ್ಟು ಇವಾಗ ಅದಕ್ಕೆ ಹಿಟ್ಟನ್ನು ಎರಿತಾ ಇದ್ದೀನಿ. ಈ ಹಿಟ್ಟನ್ನು ಹಾಕುವಾಗ ಕಾವಲಿ ಚೆನ್ನಾಗಿ ಕಾದಿರಬೇಕು. ಹಿಟ್ಟನ್ನೆಲ್ಲ ಎರೆದ ಮೇಲೆ ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು. ನಾವಿಲ್ಲಿ ಹಿಟ್ಟಿಗೆ ಬೆಲ್ಲ ಸೇರಿಸಿರೋದ್ರಿಂದ ಇದು ಬೇಗ ಸೀದ್ ಹೋಗುತ್ತೆ, ಹಾಗಾಗಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಈಗ ಎಲ್ಲ ಕಡೆ ಎರೆದಿದ್ದಾಗಿದೆ. ಇವಾಗ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಚೆನ್ನಾಗಿ ಬೆಂದಿದೆ ಒಂದು ಕಡೆ. ಇವಾಗ ಒಂದು ಚಮಚ ಅಥವಾ ಫೋರ್ಕ್ನ ಸಹಾಯದಿಂದನೂ ಕೂಡ ನೀವು ಟರ್ನ್ ಮಾಡ್ಕೋಬೋದು. ನಾನಿಲ್ಲಿ ಚಮಚದಿಂದ ಎಲ್ಲವನ್ನು ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಈ ಪಡ್ಡಿಗೆ ನಾವು ಬೆಲ್ಲನ ಸೇರಿಸ್ಕೊಳ್ಳೋದ್ರಿಂದ ಇದಕ್ಕೆ ಯಾವುದೇ ಚಟ್ನಿ ಆಗಲಿ ಸಾಂಬಾರ್ ಆಗಲಿ ಏನೂ ಬೇಕಾಗಿರೋದಿಲ್ಲ, ಹಾಗೇ ತಿನ್ಬೋದು. ಅಷ್ಟು ಟೇಸ್ಟ್ ಆಗಿರುತ್ತೆ ಇದು. ಅದೇ ರೀತಿ ಮೆಂತಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಮೆಂತ್ಯದಿಂದ ಇಡ್ಲಿ ದೋಸೆ ಎಲ್ಲ ಮಾಡಿದ್ರೆ ಮಕ್ಕಳು ಕೂಡ ಕಹಿ ಅಂತಾರೆ. ಈ ರೀತಿ ಕಾಯಿ ಮತ್ತು ಬೆಲ್ಲನ ಸೇರಿಸ್ಬಿಟ್ಟು ಈ ರೀತಿ ಪಡ್ಡು ಮಾಡ್ಕೊಳ್ಳೋದ್ರಿಂದ ಅದು ಕಹಿ ಅಂಶ ಅನಿಸೋದಿಲ್ಲ, ತಿನ್ನೋದಕ್ಕೆ ಸಿಹಿ ಸಿಹಿಯಾಗಿ ರುಚಿಯಾಗಿರ್ತದೆ. ನೀವು ಮನೆಯಲ್ಲಿ ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಮಕ್ಕಳು ಕೂಡ ಇದನ್ನು ತುಂಬ ಇಷ್ಟಪಡ್ತಾರೆ. ನೋಡಿ, ಒಂದು ಕಡೆ ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಇನ್ನೊಂದು ಕಡೆಯೂ ಬೇಯಿಸ್ಕೊಳ್ಳೋಣ. ಇವಾಗ ಇನ್ನೊಂದು ಕಡೆಯೂ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ತೆಗೆದಿಟ್ಕೋತಾ ಇದ್ದೀನಿ. ಈ ರೀತಿ ಎಲ್ಲನೂ ತೆಗೆದಿಟ್ಕೊಳ್ಳಿ. ಇದೇ ರೀತಿ ಉಳಿದ ಹಿಟ್ಟನ್ನು ಕೂಡ ಎರೆದುಕೊಳ್ಳುವ. ಈ ಪಡ್ಡನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಎರಡೂ ಕಡೆ ಬೇಯಿಸ್ಕೋಬೇಕು. ನಮ್ಮ ಕಡೆ ಇದಕ್ಕೆ ನಾವು ಮುಳಕ ಅಂತ ಕೂಡ ಕರಿತೀವಿ. ನಿಮ್ಮ ಕಡೆ ಏನೆಲ್ಲ ಅಂತ ಕರಿತಾರೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನೋಡಿ, ಚೆನ್ನಾಗಿ ಎರಡೂ ಕಡೆ ಫ್ರೈ ಆಗಿದೆ. ಇದನ್ನು ತೆಗೆದಿಟ್ಕೋತಾ ಇದ್ದೀನಿ. ಎಲ್ಲ ಪಡ್ಡು ರೆಡಿಯಾಗಿದೆ. ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ ಸಾಫ್ಟಾಗಿ ಹಾಗೂ ಅಷ್ಟೇ ಮೃದುವಾದಂತಹ ಪಡ್ಡನ್ನು ಯಾವ ರೀತಿ ಮಾಡೋದು ಅಂತ ನೀವು ಖಂಡಿತ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನೀವೇನಾದರೂ ಮೊದಲನೇ ಸಲ ನಮ್ಮ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ರೆಸಿಪಿ ನಿಮಗಿಷ್ಟ ಆಯಿತು ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.